Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾ ಕಾರ್ಯ? ನಿನ್ಗೂ ನಿದ್ದೆ ಬರ್ತಾ ಇಲ್ವಾ? ನಿನಗೂ ಅಂದ್ರೆ ಯಾಕೆ ನಿಮಗೂ ನಿದ್ದೆ ಬರ್ತಾ ಇಲ್ವಾ ಅಮ್ಮ? ಮಕ್ಕಳು ಒದ್ದಾಡ್ಬೇಕಾದ್ರೆ ನನಗೆ ನಿದ್ದೆ ಬರೋದ್ ಸಾಧ್ಯನ? ಕಾಣ್ದಿರೋ ಮಗು ಬಗ್ಗೆನೆ ನಿನ್ಗೆ ಅಷ್ಟೊಂದು ಕಾಳಜಿ ಅಂದ್ರೆ ನನಗೆ ಈ ಮಗನ ಬಗ್ಗೆ ಎಷ್ಟು ಕಾಳಜಿ ಇರಬೇಕು ಅಮ್ಮ? ಈಗೆಲ್ಲ ಮೊದಲಿನ ತರನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಮ್ಮ? ಕಳೆದು ಹೋಗಿದ್ದೆಲ್ಲ ನಿನಗೆ ಮತ್ತೆ ಸಿಗಬೇಕು ಅಂದ್ರೆ ಅನು ಈ ಮನೆಗೆ ಮತ್ತೆ ವಾಪಸ್ ಬರಬೇಕು. ಯಾವಾಗ ಕರ್ಕೊಂಡ್ಬರ್ತೀಯ? ಇದ್ರ ಬಗ್ಗೆ ಅನು ಹತ್ರ ಮಾತಾಡಿದ್ಯಾ? ನನಗೆ ಅನು ಹತ್ರ ಮಾತಾಡಬೇಕು ಅಂತ ಅನ್ಸಿ ಕಾಲ್ ಮಾಡಿದೆ. ಹೌದಾ? ಏನಂದ್ಲು? ನಾನು ಈ ವಿಷಯ ಹೇಳಿದ್ದಕ್ಕೆ ಏನಾದರೂ ಬೈಕೊಂಡ್ಲ? ಬಹುಶಃ ಅನುಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸುಬ್ಬು ಅವ್ರ ಕೈಯಲ್ಲಿ ಫೋನ್ ಕೊಟ್ಟಿದ್ದಾಳೆ. ಅವ್ರೇನಂತ ಹೇಳಿದ್ರು? ಇನ್ ಮುಂದೆ ಕಾಲ್ ಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಮ್ಮ. ಅನು ಬಗ್ಗೆ ನೀವು ಹೇಳಿದ ಮಾತನ್ನು ಕೇಳಿದಾಗಿಂದ ನನ್ನ ಜೀವ ತಡೀತಾ ಇಲ್ಲಮ್ಮ. ಹೇಗಾದರೂ ಮಾಡಿ ಅನು ಹತ್ರ ಮಾತಾಡಲೇಬೇಕು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅನು ಯಾಕೆ ಇದನ್ನೆಲ್ಲ ನನ್ನ ಹತ್ರ ಮೊದಲೇ ಹೇಳಲಿಲ್ಲ? ಅನು ನಿನ್ನ ಹತ್ರ ಒಂದೊಂದಾಗೆ ಎಲ್ಲ ಹೇಳಬೇಕು ಅಂತಿದ್ಲು ಅಂತ ಆವಾಗಲೇ ಹೇಳಿದ್ನಲ್ಲ. ನಾನು ಸುಬ್ಬುನ ತೀರ ವಿರೋಧ ಮಾಡಿ ಅನುನ ಇಲ್ಲೇ ಇರಿಸ್ಕೊಂಡಿದ್ದಿದ್ರೆ ಅವ್ರ ಜೀವ ತಡೀತಿರ್ಲಿಲ್ಲ. ಇವಾಗ ಹೇಗೆ ನಿಭಾಯಿಸ್ತೀಯ ನಿನಗೆ ಬಿಟ್ಟಿತ್ತು. ನೀನು ಆರ್ಯವರ್ಧನ. ಆರ್ಯವರ್ಧನ್ ಕೈಲಾಗದೆ ಇರೋದು ಯಾವುದೂ ಇಲ್ಲ. ಹೀರೋ ಯಾವತ್ತು ಹೀರೋಯಿನ್ನ ಬಲವಂತವಾಗಿ ಕರ್ಕೊಂಬರಲ್ಲ ಅನ್ನೋದು ನಿನಗೆ ನೆನಪಿರಲಿ. ನೀನು ಮಾತಿಲ್ಲದೆ ಇಲ್ಲಿ ಮೌನವಾಗಿರೋದೇ ಒಳ್ಳೆಯದು. ಆದರೆ ಮಾಡೋ ಕೃತಿಲಿ ಮೌನವಾಗಿರಬೇಡ. ಇದೆಲ್ಲ ಸಾಧ್ಯ ಅಂತ ನಂಬೋಕ್ಕೆ ಕಷ್ಟ ಆಗ್ತಿದೆ. ನಾನೀಗ ಸುಬ್ಬು ಅವ್ರ ಮನಸ್ಸಿಗೆದ್ದು ಅನುನ ಹೇಗಾದರೂ ಮಾಡಿ ಇಲ್ಲಿಗೆ ಕರೆಸ್ಕೋಬೇಕು. ಅನು, ಮನೆ ಚೆನ್ನಾಗಿದೆಯಾ? ಹಾ, ಚೆನ್ನಾಗಿದೆ. ಮನೆಗೆ ಬಂದ್ಮೇಲೆ ಮನೆ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳೋದಲ್ಲ. ಅನು, ಆಗಲೇ ಫೋನ್ ಬರ್ತಾ ಇತ್ತಲ್ಲ, ಯಾರ್ದು? ಗೊತ್ತಿಲ್ಲ ಅಮ್ಮ, ನಾನು ನೋಡಲಿಲ್ಲ. ಯಾವಾಗಲೂ ಬೇಜವಾಬ್ದಾರಿ ನಿಂದು. ಯಾರು ಮಾಡಿದ್ದು ಅಂತ ನೋಡಬಾರ್ದಾ? ತುಂಬ ಮುಖ್ಯವಾದ ವಿಷಯ ಆದರೆ ಅವರೇ ಮತ್ತೆ ಫೋನ್ ಮಾಡ್ತಾರೆ ಬಿಡು. ಮಗ, ನೀ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ, ಆರಾಮವಾಗಿ ವಿಶ್ರಾಂತಿ ಮಾಡು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.